ಕೆಬಿ ಡ್ಯಾಂನಿಂದ ಕರ್ನಾಟಕದ ಪಾಲಿನ ನೀರು ಬಳಕೆ ಮಾಡಿಕೊಳ್ಳುವ ಕುರಿತು ಮಹತ್ವದ ಐಸಿಸಿ ಸಭೆ ಇಂದು ನಡೆಯಿತು. ಡ್ಯಾಂ ಈಗಲೂ ಭರ್ತಿ ಆಗಿರುವುದರಿಂದ ಸುದೀರ್ಘ ಚರ್ಚೆ ಇಲ್ಲದೆ ಇಂದಿನಿಂದಲೇ ಕಾಲುವೆ ನೀರನ್ನು ಬಿಡುಗಡೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಬರೋಬ್ಬರಿ 40 ವರ್ಷದ ನಂತರ ಡಿಸೆಂಬರ್ನಲ್ಲೂ ತುಂಗಭದ್ರಾ ಡ್ಯಾಂ ತುಂಬಿದೆ. ಈ ಹಿನ್ನೆಲೆಯಲ್ಲಿ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ರೈತರ ನಿರೀಕ್ಷೆಯಂತೆ ಯಾವುದೇ ತೊಂದರೆ ಇಲ್ಲದಂತೆ ನೀರು ಬಿಡಲು ಐಸಿಸಿ ಸಭೆ ತೀರ್ಮಾನಿಸಿತು. ಇಂದು ಕೊಪ್ಪಳ ತಾಲೂಕು ಮುನಿರಾಬಾದ್ನ ಕಾಡ ಕಚೇರಿಯಲ್ಲಿ ನಡೆದ ಟಿಬಿ ಡ್ಯಾಂ ನೀರಾವರಿ ಸಲಹಾ ಸಮಿತಿಯ 116ನೇ ಸಭೆಯಲ್ಲಿ ಇಂದಿನಿಂದಲೇ ಎಡದಂಡೆ ಕಾಲುವೆಗೆ ನೀರು ಬಿಡುವ ಬಗ್ಗೆ ತೀರ್ಮಾನಿಸಲಾಯಿತು. ಸದ್ಯ ಡ್ಯಾಂನಲ್ಲಿ 97 ಟಿಎಂಸಿ ನೀರಿದ್ದು ಸುಮಾರು 80 ಟಿಎಂಸಿ ರಾಜ್ಯದ ಪಾಲಿನ ನೀರು ಬಳಕೆಗೆ ಲಭ್ಯ ಇದೆ. ಇದರಿಂದ ಏಪ್ರಿಲ್ 10ರವರೆಗೆ ಎಡದಂಡೆ ಕಾಲುವೆಗೆ ನೀರು ಬಿಡಲು ತೀರ್ಮಾನಿಸಲಾಯಿತು. ಎಡದಂಡೆ ಕಾಲುವೆಗೆ ಡಿಸೆಂಬರ್ 31ರವರೆಗೆ 3500 ಕ್ಯೂಸೆಕ್, ಜನವರಿ 1ರಿಂದ ಮಾರ್ಚ್ 31ರವರೆಗೆ 4000 ಕ್ಯೂಸೆಕ್, ನಂತರ ಏಪ್ರಿಲ್ 10ರವರೆಗೆ 3200 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ತೀರ್ಮಾನಿಸಲಾಯಿತು. ಡ್ಯಾಂನಲ್ಲಿ ಸಾಕಷ್ಟು ನೀರು ಇರುವುದರಿಂದ ನೀರು ಹಂಚಿಕೆ ಹೊರತಾಗಿ ಬೇರೆ ವಿಷಯಗಳ ಬಗ್ಗೆಯೂ ಚರ್ಚೆ ನಡೆದವು. ಡ್ಯಾಂನ ಬಲದಂಡೆಯ ಎಲ್ಎಲ್ಸಿ ಮತ್ತು ಎಚ್ಎಲ್ಸಿ ಕಾಲುವೆಗಳಿಗೆ ನೀರು ಬಿಡುವ ಬಗ್ಗೆ ಮತ್ತೊಂದು ಸಭೆ ಕರೆಯಲು ತೀರ್ಮಾನಿಸಲಾಯಿತು. ಎಡದಂಡೆ ಕಾಲುವೆಯ ಕೊನೆಯ ಭಾಗದ ರೈತರಿಗೆ ನೀರು ತಲುಪುತ್ತಿಲ್ಲ ಎಂಬ ರಾಯಚೂರು ಜಿಲ್ಲೆಯ ಶಾಸಕರು ಮತ್ತು ಜನಪ್ರತಿನಿಧಿಗಳ ದೂರಿನ ಬಗ್ಗೆ ಚರ್ಚೆ ನಡೆದು ಅವರ ಬೇಡಿಕೆಯಂತೆ ನೀರು ನೀಡಲು ಅಧಿಕಾರಿಗಳ ಜೊತೆ ಚರ್ಚಿಸುವುದಾಗಿ ತೀರ್ಮಾನಿಸಲಾಯಿತು. ಪ್ರತಿ ವರ್ಷ ಎರಡನೇ ಬೆಳೆಯು ಐಸಿಸಿ ಸಭೆ ಅಂದರೆ ಸಾಕು, ಮೂರು ಜಿಲ್ಲೆಯ ರೈತರು ಜನಪ್ರತಿನಿಧಿಗಳ ಹಾರಾಟ ಕೂಗಾಟವೇ ಹೆಚ್ಚಿರುತ್ತಿತ್ತು. ಆದರೆ ಈ ಬಾರಿ ಡ್ಯಾಂ ಭರ್ತಿ ಇರುವುದರಿಂದ ಯಾವುದೇ ಸಮಸ್ಯೆ ಇಲ್ಲದಂತೆ ಸಭೆ ಮುಗಿದಿದ್ದು ವಿಶೇಷ. ಟೋಟಲ್ 86 ಟಿಎಂಸಿ ಇರೋದು ಡ್ಯಾಮಲ್ಲಿ, ಟೋಟಲ್ ಸ್ಟೋ ಈಗ ಬಳಕೆ ಮಾಡೋದ್ರಲ್ಲಿ ಇದರಲ್ಲೇ ಹಂಚಿಕೆ ಮಾಡ್ತಾ ಇದೀವಿ. 4000 ಕ್ಯೂಸೆಕ್ಸು, 25 ಕ್ಯೂಸೆಕ್ಸು, ಈಗೇನು ನಾನು ಇದು ಮಾಹಿತಿ ಕೊಟ್ಟಿದ್ದೀನಲ್ಲ, ಈ ಉಳಿತಾಯದಲ್ಲೇ ಇದು ನಾವು ಬಳಕೆ ಮಾಡ್ತಾ ಇರೋದು. ಅದರಲ್ಲಿ 600 ಕ್ಯೂಸೆಕ್ಸು ಏನು ನಾವು ಏನು ಈ ಭದ್ರಾ ಮೇಲ್ದಂಡೆ, ತುಂಗಭದ್ರಾ ಮೇಲ್ದಂಡೆ ಮೇಲ್ಮಟ್ಟದ ಕಾಲುವೆಗೆ ಮಾತ್ರ ನಾವು ಇನ್ನೂ ಅಂತಿಮ ತೀರ್ಮಾನ ತಗೊಂಡಿಲ್ಲ, ಅದು ತೀರ್ಮಾನ ತಗೊಳ್ತೀವಿ ನಾವು. ಅಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, ಯಾಕಂದ್ರೆ ನಾನು ಅದರಲ್ಲಿ ಏನು ಯಾವ ರೀತಿ ಯಾರು ಬರೆದ್ರೇನು ಏನಿಲ್ಲ, ಹೆಚ್ಚಿಗೆ ನನಗೆ ಸಿಂಗಲ್ಲೂರ್ ಬಗ್ಗೆ ಅದು ನಿಮ್ಮ ಭಾಗಕ್ಕೆ ಬರುತ್ತೇನೋ ಅಂಥೇಳಿ ನನಗೆ ಇದು ಅಧ್ಯಕ್ಷರೇ ಕೊಡಬೇಕಂತೇನಿಲ್ಲ, ನೀವು ಹಿರಿಯರು ಇದ್ದೀರಿ, ನಿಮಗೆ ಗೊತ್ತಿದ್ರೆ ಮಾಹಿತಿ ಕೊಡ್ರಿ, ಇಲ್ಲದೆ ಹೋದ್ರೆ ನಾನು ಕೇಳ್ಕೊಂಡು ನಾನು ಮಾಹಿತಿ ಕೊಡ್ತೀನಿ. ಸೊ ಆಗ್ತಾ ಇದೆ, ಅದ್ರ ಬಗ್ಗೆ ಇಲ್ಲಿ ತೀರ್ಮಾನ ತಗೊಳ್ಳೋದಲ್ಲ, ಅದು ಮುಖ್ಯಮಂತ್ರಿಗಳ ಗಮನದಲ್ಲಿದೆ, ಸರ್ಕಾರದ ಗಮನದಲ್ಲಿದೆ, ಆದಷ್ಟು ಬೇಗ ಅದನ್ನೆಲ್ಲ ಮಾಡಬೇಕಂತೇಳಿ ನೋಡಿ. ಖಂಡಿತವಾಗ್ಲೂ ತಾವು ಹೇಳ್ತಾ ಇರೋವಂಥದ್ದಕ್ಕೆ ನಾನು ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ADBನವರು ಅನುದಾನ ವಾಪಸ್ ತಗೊಳ್ತೀನಿ ಅನ್ನೋ ಮಟ್ಟಕ್ಕೂ ಬಂದಿದ್ದಾರೆ. ಆದ್ರೂ ಸ್ವಲ್ಪ ಕೆಲವು ತಾಂತ್ರಿಕ ಕಾರಣಗಳಿಂದನೂ ಆಗ್ತಾ ಇಲ್ಲ ವೇಗವಾಗಿ. ಅವರು RNS ಅವರಿಗೆ ನಾವು ಈಗ ಆ ಸಮಸ್ಯೆ ಅವರಿಗೆ ಮುಖ್ಯ ಚೇರ್ಮನ್ಗೆ ಕರೆದಿದ್ದೀವಿ. ಅವರು ಎರಡು ಶಿಫ್ಟ್ನಲ್ಲಿ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ ಎಷ್ಟೇ ಹೇಳ್ತಾ ಇದ್ರು. ಆದ್ರೂ ಸ್ವಲ್ಪ ಅವರಿಗೆ ಅವಧಿ ಹೆಚ್ಚಿಗೆ ಕೊಡಬೇಕು ಅಂತೇಳಿ ADBಯವ್ರ ಹತ್ರನೂ ನಾವು ಮಾತಾಡಿದ್ವಿ. ಇದು ಖಂಡಿತವಾಗ್ಲೂ ಮುಖ್ಯಮಂತ್ರಿ ಹತ್ರನೂ ಚರ್ಚೆ ಸುದೀರ್ಘವಾಗಿ ಆಗಿಲ್ಲ, ಆದರೆ ಮುಖ್ಯಮಂತ್ರಿ ಗಮನಕ್ಕೆ ನಾವು ತಂದಿದ್ದೀವಿ. ಯಾಕಂದರೆ ಸದನ ನಡೀತಾ ಇರೋದ್ರಿಂದ ನಮಗೆ ಮಾತಾಡಲಿಕ್ಕೆ ಅವಕಾಶ ಆಗಿಲ್ಲ. ಯಾಕಂದರೆ ಹುಬ್ಳಿನಲ್ಲಿ ಈಗ ಸಿಗ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸಭೆ ಕರಿತೀವಿ. ಸಭೆ ಕರೆದು ಆ ರೀತಿ ಏನಾದರೂ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಾವು ಸರ್ಕಾರಕ್ಕೆ ನಾವು ಈ ಸತಿ ಹೋದಾಗ DC SPಗೆ ಅವರಿಗೆ ನಾವು ಹೇಳಿದ್ವಿ. ಆ ಭಾಗದ ಶಾಸಕರು ಇಲ್ಲೇ ಇದ್ದಾರೆ, ಅವರೂ ಹೇಳಿದ್ದಾರೆ ನೀವು ತಗೊಂಡಿರ್ತಕ್ಕಂಥ ಕ್ರಮದ ಮೇಲೆ ಸ್ವಲ್ಪ ಮಟ್ಟಿಗೆ ನಮಗೆ ಟೇಲ್ಯಾಂಡ್ಗೆ ಬಂದಿದೆ. ಅಲ್ಲ, ನೀವು ಹೇಳ್ತಾ ಇದ್ರಿ ಅಲ್ಲಿ ಜನಪ್ರತಿನಿಧಿಗಳು, ಅವರು ಅಲ್ಲಿರ್ತಕ್ಕಂಥ ಶಾಸಕರೇ, ಆ ಸ್ವಲ್ಪ ಮಟ್ಟಿಗೆ ತಗೊಂಡಿರ್ತಕ್ಕಂಥ ಕ್ರಮ ಸಲುವಾಗಿ ಏನ ಉತ್ತಮವಾದಂಥ ಇದಾಗಿದೆ. ಈ ಸತಿ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ SPಗೆ ಕೊಡಬೇಡ್ರಿ, RCಗೆ ಮತ್ತು ಯಾರಿಗೆ IGಗೆ ಕೊಡ್ರಿ ಅಂಥೇಳಿ ಈಗ ಅದನ್ನು ನಾವು ಆದೇಶ ಮಾಡಿದ್ದೀವಿ. ಇಲ್ಲ, ಈಗ ಕಾರ್ಖಾನೆಗೆ ಇವತ್ತು ನೀರು ಜಾಸ್ತಿ ಆಯ್ತು ಅಂಥೇಳಿ ಹೊಸಕೆರೆ ಅಲ್ಲ ಮಾಡ್ಕೊಳ್ಳೋದು, ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕಾಗುತ್ತೆ. ನೀರು ಜಾಸ್ತಿ ಇದೆ ಅಂಥೇಳಿ ಅವರು ಹೆಚ್ಚಿಗೆ ತೋಳಕ್ಕೆ ಆಗಲ್ಲ ಅದು, ಯಾಕಂದ್ರೆ ನಾಳೆ ಅದನ್ನು ದುರುಪಯೋಗ ಮಾಡ್ಕೋಬೋದು ಕೆರೆಯನ್ನು. ಯಾಕಂದ್ರೆ ನಮಗೆ ಸೀಮಿತವಾಗಿ ಅವರಿಗೆ ಇಷ್ಟು ಕ್ಯೂಸೆಕ್ಸ್ ಕೊಡಬೇಕಂದ್ರೆ ಅಷ್ಟೇ ಕ್ಯೂಸೆಕ್ಸಿನ ಕೆರೆಗಳು ಇರಬೇಕಲ್ಲಿ ಅವ್ರ ಕಾರ್ಖಾನೆಯಲ್ಲಿ. ಈಗ ಹೆಚ್ಚಿಗಿದೆ ಅಂಥೇಳಿ ಹೊಸ ಕೆರೆಗಳು ಮಾಡೋದ್ರಿಂದ
ಅದು ನಾಳೆ ಮಿಸ್ ಯೂಸ್ ಮಾಡ್ಕೊಳ್ಳಂತದ್ದು ಇರುತ್ತೆ ಅವ್ರಿಗೆ ಎಷ್ಟಿದೆ ಅಷ್ಟೇ ಸಿಗುತ್ತೆ ನಾನು ನಿನ್ನೇನು ಕೂಡ ಅಲ್ಲಿ ಹೇಳಿದಿನಿ ಇದು ಅಪೌಷ್ಟಿಕತೆ ಇರೋದ್ರಿಂದ ಆರು ಜಿಲ್ಲೆಗೆ ವಿಶೇಷವಾಗಿ ಇವತ್ತೇನಂದ್ರೆ ಕಾರ್ಯಕ್ರಮ ಹಾಕಿಕೊಂಡು ಅವ್ರಿಗೆ ಏನಂದ್ರೆ ಹೆಚ್ಚಿನ ಸೌಕರ್ಯ ಕೊಡ್ತಕ್ಕಂಥದ್ದನ್ನು ನಿಮಗೂ ಗುರ್ತೈತೆ ನನಗೂ ಗುರ್ತೈತೆ ನಾನು ಅದ್ರ ಬಗ್ಗೆ ಏನು ಮತ್ತೆ ವಿವರಣೆಗೆ ಹೋಗೋದಿಲ್ಲ ಆದರೆ ನಮ್ಮಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಿಮಗೆ ಅಪೌಷ್ಟಿಕತೆಯಿಂದ ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥವ್ರು 88 ಏಪ್ರಿಲ್ ತಿಂಗಳದೊಳಗೆ ನಮ್ಗೆ ರಿಪೋರ್ಟ್ ಆಗಿರೋದು ಇವತ್ತೇನಂತಂದರೆ ನಾವು 48 ಕೊಪ್ಪಳ ತಾಲೂಕದೊಳಗೆ ಇನ್ನೇನಂದರೆ ಇನ್ನುಳಿದಂಥ ನಿಮ್ಗೆ ಗಂಗಾವತಿ ಕನಕಗಿರಿ ಯಲಬುರ್ಗ ಮತ್ತೇನಂದರೆ ಕುಷ್ಟಿಯೊಳಗೆ 66 155 ಯಲಬುರ್ಗ ಏಪ್ರಿಲ್ ತಿಂಗಳದಂದು ನಿಮ್ಗೆ ಹೇಳೋದು ರಿಪೋರ್ಟ್ 271 ಕನಕಗಿರಿ 174 ಗಂಗಾವತಿ ಇವು ಮೂರು ಏನಂದರೆ 100 ಮೇಲೆ ಇರ್ತಕ್ಕಂಥವು 200 ಮೇಲೆ ಇರ್ತಕ್ಕಂಥದ್ದು ಕನಕಗಿರಿ ಒಂದು ಏನು ಹೇಳ್ತಾವೆ ಎಲ್ಲವೂ ಏನಂದರೆ ಇವತ್ತಿನ ಯಜಾನ್ ನೋಡಿದಾಗ ನಿಮ್ಗೆ 88 ಇದ್ದಿದ್ದು 48 ಐತೆ ನವಂಬರ್ 21 ಆನಂತರ ನಿಮಗೆ ಗಂಗಾವತಿ 174 ಇದ್ದಿದ್ದು 123 ಐತೆ ಇವತ್ತು ಕನಕಗಿರಿ 271 ಇದ್ದಿದ್ದು ಇವತ್ತು 209 ಐತೆ ಇನ್ನು ಯಲಬುರ್ಗ 155 ಇದ್ದು 114 ಐತೆ ಏನು ಕೃಷ್ಣಿಗೆ 66 ಇದ್ದು 65 ಐತೆ ಅಂದರೆ ನಮ್ಮಲ್ಲಿ ಅಸೆಂಡಿಂಗ್ ಆರ್ಡರ್ನಾಗ ನಮ್ಮ ಅಪೌಷ್ಟಿಕತೆ ಬೆಳೆದಿಲ್ಲ ನಾವು ಹೆಚ್ಚು ಮಾಡಿಕೊಂಡಿಲ್ಲ ಇವತ್ತು ಕಡಿಮೆನೇ ಇದೀವಿ ಇವತ್ತು ನಿಮಗೆ ಒಟ್ಟು 559 ನಮಗೆ ಒಂದು ಐಡೆಂಟಿಫೈಡು ನಮ್ಮಲ್ಲಿ ಸಿಕ್ಕಿರೋ ಸಂಖ್ಯೆ ಇವತ್ತು ಅಪೌಷ್ಟಿಕ ತೀವ್ರ ಅಪೌಷ್ಟಿಕತೆ ಮಕ್ಕಳು ಸಾಧಾರಣ ಅಪೌಷ್ಟಿಕತೆಯಿಂದ ಬೇರೆ ಅದೊಂದು ಸಂಖ್ಯೆ ಇರುತ್ತೆ ಹೀಗಾಗಿ ಸತ್ತಿರೋದು ನಮ್ಮಲ್ಲಿ ಕೊಪ್ಪಳದೊಳಗೆ ಇಲ್ಲ ನಿನ್ನೆ ನಾವು ಮೀಡಿಯಾದಾಗ ಕೇಳಿದ ಪ್ರಕಾರ 358 ರಾಯಚೂರು ಮತ್ತು ಸಾರಿ ಬಳ್ಳಾರಿ ಮತ್ತು ವಿಜಯನಗರ ಕೂಡಿ ಅಲ್ಲಿ ಅದಕ್ಕೆ ಏನಂದ್ರೆ ನಾನು ನಿನ್ನೇನು ಹೇಳ್ತೇನೆ ನೀವು ಕೇಳಿದ್ರಿ ಏನು ಇದನ್ನ ತನಿಖೆಗೆ ಏನಂದ್ರೆ ಕೈಗೆ ಎತ್ಕೊಳ್ತಾರೆ ನಾನು ಇಮಿಡಿಯೇಟ್ ನಿನ್ನೇನು ಮಾತಾಡಿದ್ದೀನಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ನಾಳೆ ಹೋಗಿ ನಾನು ಅದಕ್ಕೊಂದು ತಂಡ ಕಳಿಸಿ ಆ ರಿಪೋರ್ಟನ್ನು ಕೂಡ ನಾವು ತಗೊಳ್ತೀವಿ ಹೋಗಿ ಹೋಗ್ತೀನಿ ಈಗ ಅದನ್ನೇ ಮಾಡ್ತಾ ಇದ್ದೀನಿ ನಿನ್ನೇನೋ ಫೋನ್ನೇ ಮಾತಾಡಿದ್ದೀನಿ ಇದನ್ನೆಲ್ಲ ರಿಪೋರ್ಟ್ ತೊಗೊಳ್ರಿ ಮೊದಲು ಬೇಸಿಕ್ ರಿಪೋರ್ಟು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರ್ಯಾರು ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಕಳಿಸ್ತೀನಿ ಅದನ್ನ ಕ್ಯಾಮ್ರ ನೋಡ್ತೀನಿ ಮೇಲ್ನಂಥ ಜಿಲ್ಲೆಯಲ್ಲಿ ಅಪೋಸ್ಟ್ ದೃಶ್ಯ ಶಿಶು ಮರಣ ಒಂದಿಲ್ಲ ನಮ್ಮಲ್ಲಿ ಅಲ್ಲಿ ಮಾತ್ರ ಬಳ್ಳಾರಿಯಾಗ ರಿಪೋರ್ಟ್ ಆಗಿರೋದು ಗುರ್ತೈತೆ ನನಗೆ ಬಳ್ಳಾರಿಯಾಗ ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ ಶಿಶು ಮರಣದು ನಮ್ಮಲ್ಲಿ ರಿಪೋರ್ಟ್ ಆಗಿಲ್ಲ ಇದು ಭಾಳ ಸ್ಪಷ್ಟತೆ ಹೇಳ್ತೀನಿ ನಿಮಗೆ ಒಂದನ್ನು ನಿನ್ನೆ ಹೇಳಿನಿ ಕೇವಲ ಏನಂತಂದ್ರೆ ಇದು ಅಪೌಷ್ಟಿಕತೆ ಬಳ್ಳಾರಿಗೆ ಎಲ್ಬು ಇವತ್ತು ವಿಜಯನಗರಕ್ಕೆ ಅಷ್ಟ ಆಗಕ್ಕೆ ನಾನು ಇದು ಒಂದೇ ಕಾರಣ ಅಂತ ನಾನು ಹೇಳಿಕೂ ಆಗೋದಿಲ್ಲ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಅಪೌಷ್ಟಿಕತೆಯ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥದ್ದನ್ನು ಇಡೀ ನಾವು ನೋಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಇವತ್ತು ಏನಂದರೆ ಇಲ್ಲಿ ನನಗೇನಂದರೆ ತೀವ್ರತರವಾದಂಥ ಇವತ್ತು ಶಿಶು ಮರಣವನ್ನು ನಾನು ಏನಂದರೆ ಬಳ್ಳಾರಿ ಮತ್ತು ವಿಜಯನಗರದಾಗ ನಾನು ಕೇಳಿದ್ದು ಇದಕ್ಕೆ ಏನೇನು ಕಾರಣಗಳನ್ನು ತನಿಖೆ ಮಾಡಲಾರ್ದನ ಸರಾಸಗಟಾಗಿ ಕೇವಲ ಅಪೌಷ್ಟಿಕತೆಯಿಂದ ಆಗೈತೆ ಅನ್ನೋದಕ್ಕೆ ಇನ್ನು ಬೇರೆದಲ್ಲಿಲ್ಲ ಇಲ್ಲೇ ಒಂದು ಹತ್ರಿಗೆ ತಂದರೆ ಅದನ್ನು ಹೇಳೋಕೆ ಆಗೋದಿಲ್ಲ ಎಲ್ಲಲ್ಲೇ ಆಗಿತ್ತಪ್ಪ ನಮ್ಮ ಆರು ಜಿಲ್ಲೆದಾಗಂದ್ರೆ ನಾನು ಒಪ್ಪಿಕೊಳ್ತಿದ್ದೆ ಅದಕ್ಕೆ ಆ ಕಾರಣಗಳನ್ನು ತನಿಖೆ ಮೂಲಕ ಗುರುತಾಗುತ್ತೆ ತನಿಖೆ ಮಾಡಿಸಿ ಅಲ್ಲಿ ಏನಾದರೂ ಇತ್ತು ಅಂದರೆ ಇಮಿಡಿಯೇಟನ್ನ ನನ್ನ ಇಲಾಖೆಯಿಂದ ಮತ್ತು ಅದನ್ನು ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಇನ್ನು ಹೆಚ್ಚಿನ ಏನಾದರೂ ನಾವು ಕೊಟ್ಟು ಅವ್ರಿಗೆ ಏನಂದರೆ ಜೀವ ರಕ್ಷಣೆ ಮಾಡುವುದು ಮತ್ತು ಆ ರೀತಿ ಇವತ್ತೆಲ್ಲ ಹೇಳಿದೆ ನನಗೆ ಹುಡ್ತಕ್ಕಂಥ ಮಗುನ ಹತ್ರ ಭಾಳ ವೇಟ್ ಕಡಿಮೆ ಮತ್ತು ಅಪೌಷ್ಟಿಕತೆಯಿಂದ ಅಂತ ಹೇಳಿದರೆ ಬಟ್ ಅದಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಶಿಶು ಮರಣಕ್ಕೆ ತಂದರೆ ತನಿಖೆಯಿಂದ ಭಾಳ ಸ್ಪಷ್ಟವಾಗಿ ಗುರುತಾಗ್ಬೋದು ಅಂತ ನಾನು 40 ವರ್ಷಗಳ ನಂತರ ತುಂಗಭದ್ರೆ ಜಲಾಶಯದಲ್ಲಿ ಒಳ ಅರಿವು ಹೆಚ್ಚಾಗಿದ್ದು ಈಗಾಗಲೇ ನಾವು 3,500 ಕ್ವಿಸಕ್ಸನ್ನು ಬಿಟ್ಟಿದ್ದೇವೆ 1ನೇ ತಾರೀಕಿನಿಂದ 4,000 ಕ್ವಿಸಕ್ಸನ್ನು ಎಡದಂಡೆಗೆ ನೀರನ್ನು ಬಿಡ್ತಾ ಇದ್ದೇವೆ ಮತ್ತು ಮೇಲ್ಮಟ್ಟದ ಕಾಲುವೆಗೆ ಮಾರ್ಚ್ 31 ಅವರು ನೀರು ಕೇಳಿದರು ಆದರೆ KWT ತೀರ್ಪಿನ ಪ್ರಕಾರ ಅದು ಅವರಿಗೆ ಅವಕಾಶ ಇಲ್ಲದಿದ್ದರೂ ಕೂಡ ಮೆಣಸಿನಕಾಯಿ ಬೆಳೆಗಾರರು ಸಂಪೂರ್ಣವಾಗಿ ನಾಶ ಆಗಿರೋದ್ರಿಂದ ನಾವು ಕೆಳಮಟ್ಟದ ಬಲಭಾಗದ ಕೆಳಮಟ್ಟ ಕಾಲುವೆಗಳಲ್ಲಿ 1 TMC ತೆಗೆದುಕೊಂಡು ನಂತರ ಆಂಧ್ರ ಪ್ರದೇಶ ಕೋಟದಲ್ಲಿ 1 TMC ತೆಗೆದುಕೊಂಡು ಜಿಂದಾಲು ಮತ್ತು ಬೇರೆ ಕಾರ್ಖಾನೆಗಳಿಂದ 1 TMC ಸೇವ್ ಮಾಡಿ ಮಾರ್ಚ್ 30 ನೀರು ಕೊಡಬೇಕಂತ ಅವರು ಒತ್ತಾಯವನ್ನು ಮಾಡ್ತಾಯಿದ್ದಾರೆ ಆ ಸಂಬಂಧ ಆಂಧ್ರ ಮತ್ತು ಕೆಳಭಾಗದ ಕಾಲುವೆಯಲ್ಲಿ ಮುಖ್ಯಮಂತ್ರಿ ಜೊತೆಗೆ ಈಗಾಗಲೇ ನೀರಾವರಿ ಸಚಿವರ ಜೊತೆ ಮೀಟಿಂಗ್ ಮಾಡಿ ಈಗ ಇಷ್ಟು ವರ್ಷಗಳ ನಂತರ ತುಂಗಭದ್ರೆ ಜಲಾಶಯದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಮಾತ್ರ ಈ ಥರ ಇತ್ತು 40 ವರ್ಷಗಳ ನಂತರ ಈಗ 2020, 2021 ಮತ್ತು 22 ಇಸ್ವಿಯಲ್ಲಿ ನಮಗೆ 4 ಬೆಳೆಗಳಿಂದ ಸಮರ್ಪಕವಾಗಿ ತುಂಗಭದ್ರೆ ಜಲಾಶಯ ಸಂಪೂರ್ಣವಾಗಿ ತುಂಬಿದೆ ಈಗಾಗಲೇ ನಾವು
ರೈತರಿಗೆ ಬಹಳ ಹರ್ಷ ಆಗಿದೆ, ಯಾವುದೇ ತೊಂದರೆ ಆಘಾತಕ್ಕೆ ಒಳಗಾಗಂತ ಅವಶ್ಯಕತೆ ಇಲ್ಲ, ನೀರು ಬರ್ತಾ ಇದೆ.